ಎಲೆಕ್ಷನ್ ಕಮಿಷನ್ ಇದರ ಬಗ್ಗೆ ಗಮನ ಹರಿಸಿದೆ. ಎಲೆಕ್ಷನ್ ಕಮಿಷನ್ ನೇತೃತ್ವದಲ್ಲೇ ಡಿಲೀಟ್ ಆಗಲಿ ಅಡಿಷನ್ ಆಗುವಂಥದ್ದು, ಎಲೆಕ್ಷನ್ ಕಮಿಷನ್ ನೇಮ್ಸ್ ಇರುವಂಥ ಆಫೀಸರ್ ಇಲ್ಲ. ಹೀಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ನಾವು ನಮ್ಮ ರಾಜ್ಯ ಸರ್ಕಾರ ಇಷ್ಟೇ ಹೇಳ್ತೇವೆ, ಎಲೆಕ್ಷನ್ ಕಮಿಷನ್ ಎಲ್ಲೆಲ್ಲಿ ಈ ತರ ದೂರುಗಳು ಬರ್ತದೆ ಕೂಡಲೇ ಅಧಿಕಾರಿಗಳಿಂದ ತನಿಖೆ ಮಾಡಿಸಿ. ಇದರಲ್ಲಿ ಎರಡು ಇದೆ, ಒಂದು ಅನಧಿಕೃತವಾಗಿ ಮತದಾರ ಸೇರಿಸುವಂತ ಕೆಲಸವನ್ನು ಕೂಡ ಆಗಿದೆ. ಹುಬ್ಬಳ್ಳಿಗೂ ಇರ್ತಾರೆ, ಬೆಂಗಳೂರಿಗೂ ಇರ್ತಾರೆ, ಅದು ಇರ್ತದೆ. ಹುಬ್ಬಳ್ಳಿಗೂ ಮತದಾರ ಇರ್ತಾರೆ, ಬೆಂಗಳೂರಿಗೂ ಇರ್ತಾರೆ, ಆ ತೆಗೆಯುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತದೆ. ಇನ್ನ ಕೆಲವ್ರಿಗೆ ಅಲ್ಲಿ ಬಂದಾಗ ಅವ್ರ ಮನೆಯಲ್ಲಿ ಇಲ್ಲದ್ದು ಹಿಂಗೆಲ್ಲ ಇರ್ತವೆ. ಯಾವುದೇ ಕಾರಣಕ್ಕೂ ಅಧಿಕೃತವಾಗಿರೋರಿಗೆ ಮತದಾನ ಹಾಕಿರಲೇಬೇಕು, ಅದನ್ನ ನೋಡುವಂತ ಕೆಲಸ ಮತ್ತು ಅನಧಿಕೃತವಿದ್ದವನ್ನು ತೆಗೆಯುವಂಥದ್ದು ಎರಡು ಎಲೆಕ್ಷನ್ ಕಮಿಷನ್ ಮಾಡ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.